ಶ್ರೀಕಾಂತ ಪೂಜಾರಿ ಇವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೇನೆ ನಾಳೆ ನಾಳೆಗೆ ಒಂದು ವಾರ ಆಗತ್ತೆ ಅವ್ರ ಮನೆಯವರು ಅವರ ಮಕ್ಕಳು ಅವ್ರ ಚಿಕ್ಕಮ್ಮ ಅವ್ರ ಅಣ್ಣ ಎಲ್ಲ ಇದ್ದಾರೆ ಅವರು ಆತಂಕದಲ್ಲಿದ್ದಾರೆ ಬಿಡುಗಡೆ ಆಗುತ್ತೋ ಇಲ್ಲೋ ಮತ್ತು ದುಡಿಯೋನು ಅಂತ ಅವರು ಆಟೋ ಓಡಿಸಿದ್ರೆ ಅವ್ರ ಜೀವನ ನಡೆಯುತ್ತೆ ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದೀವಿ ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು ಅಬ್ಬಯ್ಯನೋ ಅಬ್ದುಲ್ಲಾನೋ ಗೊತ್ತಿಲ್ಲ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಇಷ್ಟು ಕೇಸ್ ಇದಾವೆ ಕ್ರಿಮಿನಲ್ ಇದಾನೆ ಅಂತ ಹೇಳಿ ಸ್ವಾಮಿ ಎಷ್ಟು ಕೇಸ್ ಇದಾವೆ ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ ಒಂದು ಪೆಂಡಿಂಗ್ ಇಲ್ಲ ಎಕ್ಸೆಪ್ಟ್ ತೊಂಬತ್ತೆರಡರದು ತೊಂಬತ್ತೆರಡರ ನಂತರ ಕೇಸ್ಗಳಾಗಿದ್ದಾವೆ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಹೀಗೆ ಕೇಸ್ ಆಗಿದ್ದಾವೆ ಸೊ ಆ ಕೇಸ್ಗಳಿಗೆ ಕೋರ್ಟ್ ಅಟೆಂಡ್ ಆಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಸೊ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ತೊಂಬತ್ತೆರಡರ ನಂತರ ಬೇಕಾದಷ್ಟು ಕೇಸ್ ಆಗಿದಾರಲ್ಲ ಹದಿಮೂರು ಕೇಸು ತೊಂಬತ್ತೆರಡರ ನಂತರನೇ ಆಗಿದ್ದಾವೆ ಸೊ ಎಲ್ಲ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ ಇದನ್ನು ತೋರಿಸಿ ಕ್ರಿಮಿನಲ್ ಇದ್ದಾರೆ ಅಪರಾಧಿ ಇದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಂಡಾತರ ಬಿಂಬಿಸ್ತಾ ಇದರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಎಲ್ಲ ಬಿಡುಗಡೆ ಆಗಿದೆ ಯಾವುದೇ ರೀತಿಯ ತಪ್ಪಿತಸ್ಥನಲ್ಲ ಅಂತ ಹೇಳಿ ಕೋರ್ಟನೇ ನಿರ್ದೋಷ ಆಗಿ ಬಿಡುಗಡೆ ಮಾಡಿದೆ ಸೊ ಈ ರೀತಿಯ ದಾರಿ ತಪ್ಪಿಸುವಂತ ಕೆಲಸ ನೀವು ಮಾಡಕ್ಕೆ ಹೋಗಬಾರದು ಇದು ತಪ್ಪಾಗಿದೆ ಈ ರೀತಿಯ ಕೇಸ್ಗಳು ಇದಾವೆ ನನ್ನ ಮೇಲೆ ಒಂದು ನೂರ ಹತ್ತು ಕೇಸ್ ಇದ್ದಾವೆ ನನ್ನನ್ನು ಹಾಗಾದ್ರೆ ಗಲ್ಲಿಗೇರಿಸಬೇಕಾಗಿತ್ತು ಕೋರ್ಟ್ ನಿರ್ದೋಷ ಅಂತ ಹೇಳಿ ಎಲ್ಲ ಕೋರ್ಟ್ಗಳ ನನ್ನ ಕೇಸೆಲ್ಲ ಮೋದಿಗೆ ಹನ್ನೊಂದಕ್ಕೆ ಬಂದು ನಿಂತ್ಕೊಂಡಿದೆ ಹಾಗಾದ್ರೆ ನಾ ಕೂಡ ಗುಂಡಾನ ಹಿಂದುತ್ವದ ಕೆಲಸ ಮಾಡಿದಂಥವ್ರು ಗುಂಡಾಗಳು ರೌಡಿ ಸೀಟರು ಕ್ರಿಮಿನಲ್ಸ್ ಆಗ್ತಾರಾ ನಾನು ಹೇಳೋದು ಕಾಂಗ್ರೆಸ್ಸು ವ್ಯವಸ್ಥಿತವಾಗಿ ಈ ರೀತಿ ಸುಳ್ಳು ಕೇಸ್ಗಳನ್ನು ಹಾಕಿ ಕರಪ್ಟ್ ಭ್ರಷ್ಟಾಚಾರ ಮಾಡಿದೆ ತಮಗೆ ದುಡ್ಡು ಬೇಕು ಅಂತಂದ್ರೆ ಕೇಸ್ ಹಾಕಿ ಅಂತ ಹೇಳಿ ಇವತ್ತು ಈ ವ್ಯಕ್ತಿನೂ ಕೂಡ ಬೇರೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಲ್ಲಿ ದುಡ್ಡು ಇವ್ರು ವಸೂಲಿ ಮಾಡಿದ್ದಾರೆ ಇವ್ರು ದುಡ್ಡು ಕೊಡೋಕೆ ಆಗಿಲ್ಲ ಹೀಗಾಗಿ ಇವರು ಇವ್ರು ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಎರಡೂ ಕೈ ಆಪರೇಷನ್ ಆಗಿದೆ ಆರು ತಿಂಗಳಲ್ಲಿ ಆಗಿ ಎರಡೂ ಕೈ ಮೇಲೆತ್ತಕ್ಕಾಗೋದಿಲ್ಲ ಆದರೂ ಕಷ್ಟದಿಂದ ಆಟೋ ಚಾಲಕ ಓಡಾಡ್ತಾ ಇದ್ದಾರೆ ಮತ್ತು ಈ ಈ ಕೇಸ್ನಲ್ಲಿ ಇನ್ನೊಂದು ಭಾಳ ಮಹತ್ವದಂದ್ರೆ ದೊಂಬಿ ಕೇಸ್ ಅಂತ ಹೇಳಿದ್ದಾರೆ ಇವತ್ತು ನನ್ನ ನಂತರ ಅವ್ರು ಯಾರ್ಯಾರು ಇದಾರೆ ಹದಿಮೂರು ಜನರದ್ದು ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿ ಇದು ಇರೋವಂಥವ್ರು ಇದ್ದಾರೆ ಕೇಶವಾಪುರ ಚನ್ಪೇಟೆ ಅರವಿಂದ್ ನಗರ ಹಳೇ ಹೋಬಳಿ ಹೀಗೆ ಬೇರೆ ಬೇರೆ ಇದ್ದಾರೆ ಇವರು ಅಂದ್ರೆ ಯಾರ್ಯಾರನ್ನ ಹಿಡಿಯೋದು ಈ ಕೇಸ್ನಲ್ಲಿ ಫಿಟ್ ಮಾಡೋದು ಇವರು ಒಟ್ಟಿಗೆ ಒಂದೇ ಇವರು ಯಾರು ಒಬ್ರಕೊಬ್ರು ಸಂಬಂಧನೇ ಇಲ್ಲ ಅವ್ರು ಯಾರು ಒಂದು ಒಂದೇ ಸಂಘಟನೆಯವರು ಅಲ್ಲ ಸೊ ಹೀಗಾಗಿ ದೊಂಬಿ ಕೇಸ್ನಲ್ಲಿ ಇವರೆಲ್ಲ ಒಟ್ಟಿಗೆ ಬೆಂಕಿ ಹಚ್ಚಿದ್ದಾರೆ ಒಟ್ಟಿಗೆ ಗಲಾಟೆ ಮಾಡಿದ್ದಾರೆ ಅಂತ ಯಾವ ಆಧಾರದಲ್ಲಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ